ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಶೀತಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಬಜಾಜ್ ನೋ ಮಾರ್ಕ್ಸ್ ಆಯುರ್ವೇದಿಕ್ ಆ್ಯಂಟಿ ಮಾರ್ಕ್ಸ್ ಕ್ರೀಮ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಬಗ್ಗೆ ನಾನು ಕಂಪ್ಲೀಟ್ ರಿವ್ಯೂ ಮಾಡ್ತೀನಿ, ಮತ್ತು ಈ ಪ್ರಾಡಕ್ಟ್ ಬಂದು ನನ್ನ ಸ್ಕಿನ್ಗೆ ಹೇಗೆ ವರ್ಕ್ ಆಗಿದೆ ಅಂದ್ಬಿಟ್ಟು ಈ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ವಿತೌಟ್ ಎನಿ ಫರ್ದರ್ ಡೂ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಸೊ ಗೈಸ್, ನನ್ನ ಪಿಂಪಲ್ಸ್ನ ಕ್ಲಿಯರ್ ಮಾಡೋಕ್ಕೆ ನಾನು ನ್ಯಾಚುರಲ್ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿ ನನ್ನ ಪಿಂಪಲ್ಸ್ನ ಕ್ಲಿಯರ್ ಮಾಡಿದ್ದೀನಿ. ನಾನು ಇದ್ರ ಬಗ್ಗೆ ಕೂಡ ವಿಡಿಯೋ ಕೂಡ ಮಾಡಿದ್ದೀನಿ, ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲೋಗಿ ಚೆಕ್ ಮಾಡ್ಕೋಬೋದು. ನನ್ನ ಮಾರ್ಕ್ಸ್ ಕ್ಲಿಯರ್ ಮಾಡೋಕ್ಕೆ ನಾನು ಈ ನೋ ಮಾರ್ಕ್ಸ್ ಆಯುರ್ವೇದಿಕ್ ಕ್ರೀಮ್ನ ಯೂಸ್ ಮಾಡಿ ನನ್ನ ಪಿಂಪಲ್ ಮಾರ್ಕ್ಸ್ನ ಕ್ಲಿಯರ್ ಮಾಡಿದ್ದೀನಿ. ಫಸ್ಟ್ ಬಂದುಬಿಟ್ಟು ನಾನು ಇದ್ರ ಪ್ಯಾಕೇಜಿಂಗ್ ಬಗ್ಗೆ ಮಾತಾಡ್ತೀನಿ. ಇದ್ರ ಪ್ಯಾಕೇಜಿಂಗ್ ಬಂದುಬಿಟ್ಟು ಒಂದು ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಬರುತ್ತೆ ಇದು, ಮತ್ತು ಈ ಪ್ಯಾಕೇಜಿಂಗ್ ಈ ಕಾರ್ಡ್ಬೋರ್ಡ್ ಬಾಕ್ಸಲ್ಲೇ ಈ ಕಂಪ್ಲೀಟ್ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದನ್ನು ನಾನು ಒನ್ ಬೈ ಒನ್ ಆಗಿ ನಿಮಗೆ ಹೋದ ಹೇಳ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ನೀವು ಪ್ರಾಡಕ್ಟ್ ತಗೊಳ್ಳೋ ಮುಂಚೆ ನೀವು ಚೆಕ್ ಮಾಡ್ಕೋಬೇಕು ಯಾವ ಸ್ಕಿನ್ ಟೈಪ್ಗೆ ಇದೆ ಅಂದ್ಬಿಟ್ಟು. ನಂದು ಬಂದುಬಿಟ್ಟು ಕಾಂಬಿನೇಷನ್ ಸ್ಕಿನ್. ಸೊ ನಿಮ್ಮದು ಆಯ್ಲಿ ಸ್ಕಿನ್ ಇದ್ದರೆ ನಿಮಗೆ ಆಯ್ಲಿ ಸ್ಕಿನ್ ಪ್ರಾಡಕ್ಟ್ ಕ್ರೀಮ್ ತೊಗೋಬೇಕು, ಮತ್ತು ನಿಮ್ಮದು ಡ್ರೈ ಸ್ಕಿನ್ ಇದ್ದರೆ ಫಾರ್ ಡ್ರೈ ಸ್ಕಿನ್ಗೆ ಕ್ರೀಮ್ ಬರುತ್ತೆ, ಆ ಕ್ರೀಮ್ನ ನೀವು ತೊಗೋಬೇಕು. ನಂದು ಬಂದು ಕಾಂಬಿನೇಷನ್ ಸ್ಕಿನ್, ಹಾಗಾಗಿ ನಾನು ನಾರ್ಮಲ್ ಸ್ಕಿನ್ ಟೈಪ್ ಕ್ರೀಮ್ನ ತೊಗೊಂಡಿದ್ದೀನಿ. ಸೊ ಗೈಸ್, ನೆಕ್ಸ್ಟ್ ಬಂದುಬಿಟ್ಟು ನಾನು ಇದರದ್ದು ಪ್ರೈಸ್ ಬಗ್ಗೆ ಮಾತಾಡ್ತೀನಿ. ಈ ಪ್ರೈಸಿಂಗ್ ಬಂದುಬಿಟ್ಟು ಇದರದ್ದು 140 ರುಪೀಸ್ ರೀಟೇಲ್ ಸ್ಟೋರಲ್ಲಿ ಸಿಗುತ್ತೆ. ನೀವು ಯಾವುದೇ ಮೆಡಿಕಲ್ ಶಾಪಲ್ಲಿ ತೊಗೊಂಡ್ರೆ ಇದು 140 ರುಪೀಸ್ಗೆ ನಿಮಗೆ ಸಿಗುತ್ತೆ. ಅದು ನೀವು ಯಾವುದೇ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ಫ್ಲಿಪ್ಕಾರ್ಟ್ ಆಗಲಿ ಅಮೆಝಾನ್ ಆಗಲಿ ಅಲ್ಲಿ ನಿಮಗೆ 10-15% ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಮತ್ತು 140 ರುಪೀಸ್ಗೆ ನಿಮಗೆ 25 ಗ್ರಾಮ್ ಪ್ರಾಡಕ್ಟ್ ಸಿಗುತ್ತೆ. ಮತ್ತು ಗೈಸ್, ಇದು ಎಕ್ಸ್ಪೈರಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಬಂದು 05/2018 ಮತ್ತು ಇದ್ರದ್ದು ಎಕ್ಸ್ಪೈರಿ ಬಂದುಬಿಟ್ಟು 04/2021. ನೀವು ಈ ಪ್ರಾಡಕ್ಟ್ನ 3 ವರ್ಷ ತನಕ ಯೂಸ್ ಮಾಡ್ಕೋಬೋದು. ಸೊ ಗೈಸ್, ಈ ಕ್ರೀಮಲ್ಲಿ ಏನಂತ ಇಂಗ್ರೀಡಿಯಂಟ್ಸ್ ಇದೆ, ನಿಮ್ಮ ಸ್ಕಿನ್ನಿಂದ ನಿಮ್ಮ ಪಿಂಪಲ್ ಮಾರ್ಕ್ಸ್ನ ಕ್ಲಿಯರ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಜೆರ್ಗುಲ್, ಇದು ನಿಮ್ಮ ಸ್ಕಿನ್ಗೆ ಪಿಂಪಲ್ ಕ್ಲಿಯರ್ ಮಾಡಿ ನಿಮ್ಮ ಮಾರ್ಕ್ಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಇದು ನಿಮ್ಮ ಸ್ಕಿನ್ಗೆ ಸೂದಿಂಗ್ ಕೂಡ ಮಾಡುತ್ತೆ. ಮತ್ತು ಇದರಲ್ಲಿ ಆಲೋವೆರಾ ಇದೆ, ಅದು ಕೂಡ ನಿಮಗೆ ನಿಮ್ಮ ಪಿಂಪಲ್ಸ್ನ ರಿಪೇರ್ ಮಾಡಿ ಮತ್ತು ಅದು ನಿಮ್ಮ ಮಾರ್ಕ್ಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಅರಿಶಿನ ಇದೆ. ಅರಿಶಿನ ಬಂದುಬಿಟ್ಟು ನಿಮ್ಮ ಸ್ಕಿನ್ಗೆ ಪ್ರೊಟೆಕ್ಟ್ ಮಾಡಿ ಮತ್ತು ನಿಮ್ಮ ಪಿಂಪಲ್ ಮಾರ್ಕ್ಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ನೀಮ್ ಇದೆ. ನೀಮ್ ಅಂದರೆ ಬೇವಿನೆಲೆ. ನೀಮ್ ನೋನ್ ಟು ಹ್ಯಾವ್ ಅ ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ, ಹೆಲ್ಪ್ಸ್ ಟು ಪ್ರಿವೆಂಟ್ ಮಾರ್ಕ್ಸ್ ಡ್ಯೂ ಟು ದಿ ಸ್ಕಿನ್ ಸ್ಟ್ರೆಸ್. ಬೇವಿನೆಲೆಯಲ್ಲಿ ಕೂಡ ಒಂದು ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ, ಅದು ನಿಮ್ಮ ಸ್ಕಿನ್ಗೆ ಮಾರ್ಕ್ಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತಂತ ಹೇಳ್ತಿದ್ದಾರೆ. ಸೊ ಗೈಸ್, ನೆಕ್ಸ್ಟ್ ಬಂದುಬಿಟ್ಟು ನಾನು ಬೆನಿಫಿಟ್ಸ್ ಬಗ್ಗೆ ಹೇಳ್ತೀನಿ. ಈ ಕ್ರೀಮ್ನ ನೀವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಪಿಂಪಲ್ ಮಾರ್ಕ್ಸ್ ಮತ್ತು ಡಾರ್ಕ್ ಸ್ಪಾಟ್ಸ್ ಬ್ಲೆಮಿಷಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಓಕೆ, ಔಟ್ ಆಫ್ 10 9 ವುಮೆನ್ ಅಗ್ರಿ ಮಾಡ್ತಾರೆ ನೀವು ಈ ಕ್ರೀಮ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಪಿಂಪಲ್ ಮಾರ್ಕ್ಸ್ ಡಾರ್ಕ್ ಸ್ಪಾಟ್ಸ್ ಬ್ಲೆಮಿಷಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂದ್ಬಿಟ್ಟು. ಸೊ ಇದನ್ನು ಬಂದುಬಿಟ್ಟು ನೀವು ಡೈರೆಕ್ಷನ್ ಆಫ್ ಯೂಸ್ ಕೊಟ್ಟಿದ್ದಾರೆ ಹೇಗೆ ಯೂಸ್ ಮಾಡೋದನ್ಬಿಟ್ಟು. ಈ ಕ್ರೀಮ್ ಬಂದುಬಿಟ್ಟು ನೀವು ಕ್ಲೀನ್ ಫೇಸಲ್ಲಿ ಅಪ್ಲೈ ಮಾಡಬೇಕು, ಮತ್ತು ಇದು ಅಬ್ಸಾರ್ಬ್ ಆಗೋ ತನಕ ನೀವು ಅದನ್ನು ಜೆಂಟ್ಲಿಯಾಗಿ ಮಸಾಜ್ ಮಾಡಿ ಈ ಇದನ್ನು ಅಪ್ಲೈ ಮಾಡ್ಕೋಬೇಕಂದ್ಬಿಟ್ಟು ಹೇಳಿದ್ದಾರೆ. ಇಲ್ಲಿರೋ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಎಲ್ಲ ನಾನು ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ನಿಮಗೆ ಇನ್ನು ಪ್ಯಾಕೇಜಿಂಗ್ ಬಗ್ಗೆ ಮಾತಾಡ್ತೀನಿ. ಸೊ ಗೈಸ್, ಇನ್ನ ಪ್ಯಾಕೇಜಿಂಗ್ ಬಂದುಬಿಟ್ಟು ಇದೊಂದು ಟ್ಯೂಬಲ್ಲಿ ಬರುತ್ತೆ, ಮತ್ತು ಏನೇನು ಪ್ರಾಡಕ್ಟ್ ಇನ್ಫಾರ್ಮೇಷನ್ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಇತ್ತು ಅದು ಸೇಮ್ ಇನ್ಫಾರ್ಮೇಷನ್ ಈ ಟ್ಯೂಬಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಗೈಸ್, ಇದರ ಟೆಕ್ಸ್ಚರ್ ಬಗ್ಗೆ ಮಾತಾಡೋಣ. ಸೊ ಓಕೆ, ಈ ಕ್ರೀಮ್ ಬಂದುಬಿಟ್ಟು ಅರಿಶಿನ ಕಲರಲ್ಲಿ ಬರುತ್ತೆ, ಮತ್ತು ಈ ಕ್ರೀಮ್ ಟೆಕ್ಸ್ಚರ್ ಬಂದುಬಿಟ್ಟು ತುಂಬಾ ಕ್ರೀಮಿ ಆಗಿದೆ, ಮತ್ತು ಇದು ನಿಮ್ಮ ಸ್ಕಿನ್ಗೆ ತುಂಬಾ ಬೇಗ ಅಬ್ಸಾರ್ಬ್ ಕೂಡ ಆಗುತ್ತೆ. ನೋಡಿದ್ರಲ್ಲ, ಇದು ತುಂಬಾ ಬೇಗ ನಿಮ್ಮ ಸ್ಕಿನ್ ಕೂಡ ಅಬ್ಸಾರ್ಬ್ ಆಗುತ್ತೆ. ಇದ್ರ ಸ್ಮೆಲ್ ಬಂದುಬಿಟ್ಟು ಇದು ಒಂದು ವೀಕೋ ಟರ್ಮರಿಕ್ ಕ್ರೀಮ್ ಥರ ಸ್ಮೆಲ್ ಮಾಡುತ್ತೆ. ನೀವು ಯಾವಾಗಾದರೂ ವೀಕೋ ಟರ್ಮರಿಕ್ ಯೂಸ್ ಮಾಡಿದರೆ ಎಕ್ಸಾಕ್ಟ್ಲಿ ಆ ಸ್ಮೆಲ್ಲೇ ಮಾಡುತ್ತೆ.
ಸೊ ಗೈಸ್, ಈ ಟ್ಯೂಬ್ ಬಂದುಬಿಟ್ಟು ತುಂಬಾ ಟ್ರಾವೆಲ್ ಫ್ರೆಂಡ್ಲಿ, ಇದನ್ನು ಎಲ್ಲಿ ಬೇಕಾದರೂ ನೀವು ಕ್ಯಾರಿ ಮಾಡ್ಕೋಬೋದು. ಈ ಕ್ರೀಮ್ನ ನಾನು ನೈಟಲ್ಲೇ ಅಪ್ಲೈ ಮಾಡ್ಕೊಳ್ಳೋದು, ಡೇಯಲ್ಲಿ ಅಪ್ಲೈ ಮಾಡ್ಕೊಳ್ಳೋಲ್ಲ. ಏನಕ್ಕಂದರೆ ಡೇಯಲ್ಲಿ ಇದೊಂದು ಸ್ವಲ್ಪ ಆಯ್ಲಿನೆಸ್ ಕಾಣಿಸುತ್ತೆ ನನ್ನ ಫೇಸಲ್ಲಿ, ಹಾಗಾಗಿ ನಾನು ಇದನ್ನು ನೈಟಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಗೈಸ್, ಈ ಕ್ರೀಮ್ನ ನಾನು ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಲ್ಲ. ಈ ಕ್ರೀಮ್ನ ಬರೀ ನಾನು ಎಲ್ಲಿ ನನ್ನ ಪಿಂಪಲ್ ಮಾರ್ಕ್ಸ್ ಕಾಣುತ್ತೋ ಅಲ್ಲಿ ಮಾತ್ರ ನಾನು ಈ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳೋದು. ಈ ಕ್ರೀಮ್ನ ನಾನು 1 ಮಂತ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದೆ, ನನ್ನ ಪಿಂಪಲ್ ಮಾರ್ಕ್ಸ್ ಎಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ, ನನ್ನ ಸ್ಕಿನ್ ಕೂಡ ತುಂಬಾ ಸ್ಮೂತ್ ಆಗಿದೆ. ಸೊ ಗೈಸ್, ಈ ಕ್ರೀಮಿಂದ ನಿಮ್ಮ ಪಿಂಪಲ್ ಮಾರ್ಕ್ಸ್, ಡಾರ್ಕ್ ಸ್ಪಾಟ್ಸ್ ಡೆಫಿನೆಟ್ಲಿ ಕ್ಲಿಯರ್ ಆಗುತ್ತೆ. ನೀವು ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ, ಒಂದು ಆಯುರ್ವೇದಿಕ್ ಕ್ರೀಮ್, ಸೊ ಹಾಗಾಗಿ ನನಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಈ ಕ್ರೀಮ್ ಅಪ್ಲೈ ಮಾಡಾದ್ಮೇಲೆ. ಸೊ ಗೈಸ್, ನಿಮ್ಮ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿದ್ರೆ ಪ್ಲೀಸ್ ಇದನ್ನು ಒಂದು ಸತಿ ಫೇಸಲ್ಲಿ ಅಪ್ಲೈ ಮಾಡಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಸ್ಕಿನ್ಗೆ ಸೂಟ್ ಆಗುತ್ತೋ ಇಲ್ವೋ ಅಂದ್ಬಿಟ್ಟು. ಬಟ್ ಫಾರ್ ಶ್ಯೂರ್ ಆಯುರ್ವೇದಿಕ್ ಕ್ರೀಮಿಂದ, ಇದೊಂದು ಆಯುರ್ವೇದಿಕ್ ಕ್ರೀಮ್ ಹಾಗಾಗಿ ಏನಾದರೂ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರಲ್ಲ. ಸೊ ಆದರೂ ನೀವು ಒಂದು ಸತಿ ಚೆಕ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಗೈಸ್, ಈ ಕ್ರೀಮ್ ಬಂದುಬಿಟ್ಟು ಇದೊಂದು ಫೇರ್ನೆಸ್ ಕ್ರೀಮ್ ಅಲ್ಲ, ಇದು ಬಂದುಬಿಟ್ಟು ನಿಮ್ಮ ಪಿಂಪಲ್ ಮಾರ್ಕ್ಸ್, ಡಾರ್ಕ್ ಸ್ಪಾಟ್ಸ್ ಮತ್ತು ಬ್ಲೆಮಿಷಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಗೈಸ್, ಈ ಕ್ರೀಮ್ನ ನಾನು ನನ್ನ ತುಂಬ ಜನ ಫ್ರೆಂಡ್ಸ್ ಕೂಡ ರೆಕಮೆಂಡ್ ಮಾಡಿದ್ದೀನಿ, ಅವ್ರ ಪಿಂಪಲ್ ಮಾರ್ಕ್ಸ್ ಕೂಡ ಕ್ಲಿಯರ್ ಆಗಿದೆ ಇದನ್ನು ಅಪ್ಲೈ ಮಾಡಾದಮೇಲೆ. ಸೊ ಹಾಗಾಗಿ ನಾನು ಈ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ, ಸೊ ದಟ್ ನಿಮ್ಮ ಪಿಂಪಲ್ ಮಾರ್ಕ್ಸ್ ಮತ್ತು ಡಾರ್ಕ್ ಸ್ಪಾಟ್ಸ್ ಏನಾದರೂ ಇದ್ದರೆ ಇದನ್ನು ಅಪ್ಲೈ ಮಾಡಿ ನೀವು ಕೂಡ ನಿಮ್ಮ ಡಾರ್ಕ್ ಸ್ಪಾಟ್ಸ್ ಮತ್ತು ಪಿಂಪಲ್ ಮಾರ್ಕ್ಸ್ನ ಕ್ಲಿಯರ್ ಮಾಡ್ಕೋಬೋದು. ಸೊ ಡೆಫಿನೆಟ್ಲಿ ಈ ಪ್ರಾಡಕ್ಟ್ನ ನೀವು ಒಂದು ಸತಿ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಕೂಡ ಮಾಡಿ ನಿಮಗೆ ಈ ಪ್ರಾಡಕ್ಟಿಂದ ಹೆಲ್ಪ್ ಆಗಿದೆಯೋ ಇಲ್ವೋ ಅಂದ್ಬಿಟ್ಟು. ಸೊ ಗೈಸ್, ಇಷ್ಟೇ ಇವತ್ತಿನ ಈ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇನ್ನು ಮುಂದೆ ಕನ್ನಡ ವಿಡಿಯೋಸ್ ಮಾಡಬೇಕಂದ್ರೆ ಪ್ಲೀಸ್ ಕಮೆಂಟ್ ಕೂಡ ಮಾಡಿ. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ. ಇನ್ನು ಮುಂದೆ ಇನ್ನೂ ಬೇರೆ ಚೆನ್ನಾಗಿರೋ ಕನ್ನಡ ವಿಡಿಯೋಸ್ ಕೂಡ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.